ನರೇಂದ್ರ ಮೋದಿಜಿಯವರು ಹೇಳಿದ್ರು, ರೈತರ ಆದಾಯವನ್ನ 2016ರಲ್ಲಿ ಹೇಳಿದ್ರು, ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇವೆ. ಎಷ್ಟು ಮಾಡ್ತೀವಿ? ದುಪ್ಪಟ್ಟು ಮಾಡ್ತೇವೆ ಅಂದ್ರೆ, ನಿಮಗೆ 1 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ 2 ಲಕ್ಷ ಮಾಡ್ತೇವೆ, 2 ಲಕ್ಷ ಮಾಡ್ತೇವೆ. ನಾವು ಅಧಿಕಾರಕ್ಕೆ ಬಂದಾಗ 2013ರಲ್ಲಿ ರೈತರ ತಲಾ ಆದಾಯ 48,000 ರೂಪಾಯಿ. ನಾವು ಅಧಿಕಾರ ಬಿಡುವಾಗ ರೈತರ ತಲಾ ಆದಾಯ 1,13,000 ರೂಪಾಯಿ, 1,13,000 ರೂಪಾಯಿ. ಸುಮಾರು 65,000 ರೂಪಾಯಿ ತಲಾ ಆದಾಯ ಹೆಚ್ಚಾಯಿತು. ನರೇಂದ್ರ ಮೋದಿಜಿ, ದುಪ್ಪಟ್ಟು ಮಾಡ್ತೇವೆ. 2018ರಲ್ಲಿ 1,13,000 ರೂಪಾಯಿ, ಇವತ್ತು 2021ರಲ್ಲಿ 1,16,000 ರೂಪಾಯಿ. ಬರೀ 2,900 ರೂಪಾಯಿ ಮಾತ್ರ ಜಾಸ್ತಿ ಆಗಿರೋದು. ದುಪ್ಪಟ್ಟು ಎಲ್ಲ ಆಯ್ತಪ್ಪ ನರೇಂದ್ರ ಮೋದಿಜಿ, ದುಪ್ಪಟ್ಟು ಮಾಡ್ತೀವಿ. ಕಬ್ಬಿಗೆ ಸರಿಯಾಗಿ ಬೆಲೆ ಕೊಡ್ತಾ ಇದ್ದಾರ? ಪಕ್ಕದ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಕಬ್ಬಿನ ಬೆಲೆ 3,500 ರೂಪಾಯಿ ಒಂದು ಟನ್ಗೆ. ನಿಮ್ಗೆ ಗೊತ್ತಾ, ಕಬ್ಬನ್ ಫ್ಯಾಕ್ಟರಿ ಅವ್ರಿಗೆ ಈಗ ಗೊತ್ತಿಲ್ಲ, ಇಲ್ಲಿರೋರಿಗೆ ಬಹಳ ಜನ ಕಬ್ಬನ್ ಫ್ಯಾಕ್ಟರಿ ಅವ್ರು ಇರಬೇಕು. 1 ಟನ್ ಕಬ್ಬಿಗೆ ಕೋ ಜನರೇಷನ್ ಇದ್ರೆ ಇಥೆನಾಲ್ 6,000 ರಿಂದ 6,500 ರೂಪಾಯಿ ಫ್ಯಾಕ್ಟ್ರಿ ಮಾಲೀಕರಿಗೆ ಸಿಗ್ತದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನನಗೆ ನೋಡ್ತಾ ಇದ್ದಾರೆ. ಗುಜರಾತ್ನಲ್ಲಿ ಎಷ್ಟು ಗೊತ್ತಾ ಕೊಡೋದು, 1 ಟನ್ ಕಬ್ಬಿಗೆ 4,400 ರೂಪಾಯಿ, 4,400 ರೂಪಾಯಿ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಪ್ರಕಾಶ್ ಹುಕ್ಕೇರಿ ಇಲ್ಲೇ ಇದ್ದಾರೆ. ಎಲ್ಲ ಪ್ರಕಾಶ್ ಹುಕ್ಕೇರಿ ಶುಗರ್ ಫ್ಯಾಕ್ಟ್ರಿ ಮಂತ್ರಿ ಆಗಿದ್ರು. ಇವ್ರು ಬಂದು ಹೇಳಿದ್ರು, ಶುಗರ್ ಮಂತ್ರಿ ಆಗಿದ್ರು, ಇವ್ರು ಹೇಳಿದ್ರು, ಸಾರ್ ರೈತರು ಕಷ್ಟದಲ್ಲಿದ್ದಾರೆ, FRP ಕಡಿಮೆ ಆಗ್ಬಿಟ್ಟದೆ, ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರು. ಎಷ್ಟಪ್ಪ ಹೆಚ್ಚು ಮಾಡಿದ್ದು? 1 ಟನ್ಗೆ 300 ರೂಪಾಯಿ ಹೆಚ್ಚು ಮಾಡಿ 1,800 ಕೋಟಿ ರೂಪಾಯಿಗಳನ್ನು ಕೊಟ್ಟು 1,780 ಕೋಟಿ ಸಾಲ ಮನ್ನಾ ಮಾಡುದು. ನೀವೇನ್ ಮಾಡಿದ್ರಿ? ಏನ್ ಮಾಡಿದ್ರಿ ನೀವು? ಬಸವರಾಜ ಬೊಮ್ಮಾಯ್ ರೈತರ ನೆರವಿಗೆ ಬರಲಿಲ್ಲ. ರೈತರು 3,500 ರೂಪಾಯಿ ಕೊಡಿ ಕನಿಷ್ಠ 1 ಟನ್ಗೆ ಕಬ್ಬಿಗೆ ಅಂತ ಹೇಳ್ತಾ ಇದ್ದಾರೆ. ಕೊಡಕ್ಕಾಗ್ಲಿಲ್ಲ. ಇವರು ರೈತರನ್ನ ಉದ್ಧಾರ ಮಾಡೋರ? ನಾನು ಅಸೆಂಬ್ಲಿನಲ್ಲಿ ಹೇಳಿದೆ, ಎಳೆಯಾಳೆಯಾಗಿ ಬಿಡಿಸಿ ಹೇಳಿದೆ, ರೈತರು ಇವತ್ತು ಕಷ್ಟದಲ್ಲಿದ್ದಾರೆ. ಬೆಳಗಾಂ ಜಿಲ್ಲೆ ಜನ ರೈತಾಪಿ ಜನ, ಬೆಳೆ ಅವ್ರು ಬಹಳ ಜಾಸ್ತಿ ಇದ್ದಾರೆ. ಇಲ್ಲಿ ನೀರಾವರಿ ಪ್ರದೇಶ ಜಾಸ್ತಿ ಇದೆ, ಕಬ್ಬಿಗೆ ನ್ಯಾಯಯುತವಾದಂತ ಬೆಲೆ ಕೊಡ್ರಿ ಅಂತ ಹೇಳಿದ್ರೆ ಕೊಡ್ಲಿಲ್ಲ.